या तो से कामा सुरामा रामा जया सो से कामा सुरामा अमर मेरु का पाला ओ
साला देशावा आशीषी रामानी ये को साला देशावा लेसी निल द पटा लेसी निल द पटा ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳೇ, ಸುಮಂತ್ರ ಮಂತ್ರಿವರ್ಯರೇ, 60,000 ವರ್ಷಗಳಿಂದಲೂ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನಾನು ಈಗ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ವಹಿಸಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವನು. ಮಹರ್ಷಿಗಳೇ, ಸುಮಂತ್ರ, ಇದಕ್ಕೆ ನಿಮ್ಮ ಅಭಿಮತವೇನು? ಮಹಾರಾಜ, ಪಟ್ಟಾಭಿಷೇಕ ಮಹರ್ಷಿಗಳೇ, ಸೀತಾರಾಮರ ಪಟ್ಟಾಭಿಷೇಕ ಚಕ್ರವರ್ತಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ಈ ಲೋಕವೇ ಆತನನ್ನು ಕೊಂಡಾಡುವುದು, ದೇವರು ದೇವತೆಗಳು ಆತನನ್ನು ಹರಸುವರು. ಅವನ ಪಟ್ಟಾಭಿಷೇಕವಾದರೆ ಈ ಲೋಕವೆಲ್ಲ ಸುಭಿಕ್ಷವಾಗಿರುವುದು. ಮಹಾರಾಜ, ಬಹಳ ಸಂತೋಷ. ಪೂಜ್ಯರೇ, ತಾವಿನೂ ತಮ್ಮ ಪೀಠವನ್ನು ಅಲಂಕರಿಸಿ. ಹಾಗೆ ಆಗಲಿ. ಸುಮಂತ್ರ ಮಹಾಪ್ರಭು, ಇದಕ್ಕೆ ನಿಮ್ಮ ಉತ್ತರವನ್ನೇ ತಿಳಿಸಲಿಲ್ಲವಲ್ಲ. ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಸುಗಮ ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ
ಪಟ್ಟಾಭಿಷೇಕಕ್ಕೆ ಆ ಪ್ರಭು ಸುಮಂತ್ರ ಸಾರ್ವಭೌಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರಿಗೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಕೂಡ ಸಂತೋಷ ಬಹಳ ಸಂತೋಷ. ತಾವಿನ ತಮ್ಮ ಪೀಠವನ್ನು ಅಲಂಕರಿಸಿರಿ ಸುಮಂತ್ರರೇ. ಆ ಪ್ರಭು ನೀವೀಗಲೇ ಹೋಗಿ ಶ್ರೀರಾಮನನ್ನು ಬರಮಾಡಿ. ಅಪ್ಪಣೆ ಮಾ ಪ್ರಭು. ಪೂಜ್ಯ ಮಹರ್ಷಿಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಳ್ಳೆಯ ಶುಭ ಮುಹೂರ್ತವೊಂದನ್ನು ಹೇಳಿರಿ. ದಶರಥ ಚಕ್ರವರ್ತಿ, ಬರುವ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತವು ಶ್ರೀರಾಮಚಂದ್ರನ ಪಟ್ಟಕ್ಕೆ ಪ್ರಶಸ್ತವಾಗಿರುವುದು ಪ್ರಭು. ಬಹಳ ಸಂತೋಷ ಪೂಜ್ಯರಿ. ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ, ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ, ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ರಾಮಚಂದ್ರ, ಇಂದು ಎನ್ನನ್ನು ಕರೆಸಿದ ಪರೇ ಪರಿ ಇಂದು ಎನ್ನನು ಕರೆದಿದ ಪರಿ ಇಂದು ಎನ್ನನು ಕರೆದಿದ ಪರಿ ಚಂದದಿಂದ ಪೇಳೈ ಜನಕನೇ ತಂದೆಯೇ, ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ, ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಕರೆಸಿದ ಪರಿಯನು ಬರದೊಳಗರು ಗಿರಿ ಕುಮಾರ, ಕರೆಸಿದ ಪರಿಯನು ಬರದೊಳಗರು ಗಿರಿ ಸಮರಧೀರ ಶೂರ ಮಾರ ತಂದೆಯೇ, ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ.
ಜನಕ ನಮಸ್ಕರಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ತಂದೆ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಬಹಳ ಅತಿ ಮಹತ್ತರವಾದ್ದು. ಅದೇನೆಂದರೆ, ನಾನು 60,000 ವರ್ಷಗಳಿಂದಲೂ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನಾನು ಈಗ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ವಹಿಸಬೇಕೆಂದಿರುವನು. ಜನಕ, ಇದಕ್ಕೆ ನಿನ್ನ ಅಭಿಮತ? ಜನಕ, ತಮ್ಮ ಆಜ್ಞೆಗೆ ತಾನು ಶಿರಸಾ ವಹಿಸುವೆನು. ಆದರೆ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಈ ಪಟ್ಟಾಭಿಷೇಕಕ್ಕೆ ಅವಸರವೇಕೆ ಜನಕ? ರಾಮಚಂದ್ರ, ನಾನು ಅವರಿಗೂ ಸಹ ಹೇಳಿ ಕಳಿಸಿದ್ದೇನೆ, ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಮುಹೂರ್ತವು ಬಹಳ ತ್ವರಿತವಾದದ್ದರಿಂದ ಈ ಕಾರ್ಯವನ್ನು ನಾನು ಮಾಡಬೇಕಾಯಿತಷ್ಟೇ ಕುಮಾರ. ಭರತ ಶತ್ರುಗಳನ್ನು ಬಿಟ್ಟು ಮಾಡಬೇಕೆಂದಲ್ಲ. ನೀನು ಈಗ ಗುರುಗಳ ಅನುಮತಿಯನ್ನು ಪಡೆದು ನಿನ್ನ ಕಾರ್ಯದಲ್ಲಿ ನೀನು ನಿರತನಾಗು. ಮಹದಾಜ್ಞೆ, ಗುರುಗಳಿಗೆ ವಂದಿಸು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನೀವು ಮಂಗಳ ಸ್ನಾನವನ್ನು ಮಾಡಿ ಶುಚಿರೂಪತರಾಗಿರಿ. ನಾನು ಸಮಯವನ್ನು ಅರಿತು ನಿನಗೆ ಕಂಕಣವನ್ನು ಕಟ್ಟುವೆನು. ಧನ್ಯನಾದನು ಪೂಜ್ಯರೆ. ಸುಮಂತ್ರ, ಸುಮಂತ್ರ. ಮಹಾಪ್ರಭು, ನಮ್ಮ ಕಾರ್ಯವೆಲ್ಲವೂ ಕೈಗೂಡಿತು. ನೀನೇ ಈಗಲೇ ಹೋಗಿ ಡಂಗೂರದವನ ಮೂಲಕ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಗರದ ಎಲ್ಲ ಕಡೆ ಪ್ರಚುರಪಡಿಸು. ಅಪ್ಪಣೆ ಮಹಾಪ್ರಭು. ನಾನಾದರೂ ಕೈಕಾ, ಕೌಸಲ್ಯ, ಸೌಮಿತ್ರಿಯವರಿಗೆ ಈ ವಿಷಯವನ್ನು ತಿಳಿಸಿ ಬರುತ್ತೇನೆ. ಆಗಬಹುದು ಪ್ರಭು. ನೀನೀಗಲೇ ಹೋಗಿ ಬಹಳ ಬೇಗ ಇದನ್ನೆಲ್ಲವನ್ನು ನಗರದ ಕಡೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಪ್ರಚುರಪಡಿಸು. ಸುಮಂತ್ರ, ಪ್ರಚುರಪಡಿಸು. ಅಪ್ಪಣೆ ಮಾಪ್ರಭು. Thank you.
ಇಂದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರು ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿಯನ್ನುಟ್ಟು ನೊಲಿದು ಹಾಡುತ್ತಿರುವರು. ಈ ಎಲ್ಲಾ ಸಡಗರ ಸಂಭ್ರಮಗಳಿಗೆ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ, 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 ರಾಮರಾಜ್ಯ. ಏನು ರಾಮರಾಜ್ಯ, ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನಿಗೆ ರಾಜ್ಯವಾದರೆ ಈ ಅಯೋಧ್ಯೆಯ ಗತಿ ಏನಾಗುವುದು? ಮುಂದೆ ಅಯೋಧ್ಯೆಯ ಗತಿ ಏನಾಗುವುದು? ಶ್ರೀರಾಮಚಂದ್ರನಿಂದ ಎಂತೆಂತಹ ಮಹತ್ತರವಾದ ಕೆಲಸವಾಗಬೇಕಾಗಿದೆ. ಅಧರ್ಮಗಳ ನಾಶವಾಗಬೇಕಾಗಿದೆ, ದುಷ್ಕರ್ಮಿಗಳ ನಾಶವಾಗಬೇಕಾಗಿದೆ. ಏನಾದರೂ ಮಾಡಿ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟ ಅಭಿಷೇಕವನ್ನು ನಿಲ್ಲಿಸಲೇಬೇಕು. ಏನು ಮಾಡಲಿ? ಕೈಕಾ, ನಾನು ಈಗಲೇ ಕೈಕೇ ಬೆಳೆ ಹೋಗಿ ಈ ವಿಚಾರವನ್ನು ತಿಳಿಸಿ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟ ಅಭಿಷೇಕವನ್ನು ನಿಲ್ಲಿಸುವ ಹಾಗೆ ಮಾಡುತ್ತೇನೆ. ನಾನೀಗಲೇ ಹೋಗುವೆನು. ಕೈಕಾದೇವಿ, ಕೈಕಾ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜ ವಿಶ್ವೇಶ್ವರಿ ಅಮ್ಮ. ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ಮಹಾ ವಿಶ್ವೇಶ್ವರಿ ಅಮ್ಮ.
ಜಗನ್ಮಾತೆ, ಸದಾ ಕಾಲವೂ ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿಲ್ಲ, ಕಾರಣವಾದ್ರೆ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ಪ್ರಾಣೇಶ್ವರ ಗದಗಿ ಸೂತಲಿದೆ ಮನಸ್ಸಿನ ವೇದನೆ, ಪ್ರಾಣೇಶ್ವರ ಧಗ ಧಗ ನೆತ್ತಿದೆ ಮನಸ್ಸಿನ ವೇದನೆ, ಧಗ ಧಗಿ ಸೂತಲಿದೆ ಮನಸ್ಸಿನ ವೇದನೆ, ಕಾಂತನು ಮನಸ್ಸಿನ ಕಳವಳ. ನನ್ನ ಪ್ರಿಯ ಸಖಿಯಾದ ಮಂತ್ರಿಯೂ ಬರಲಿಲ್ಲವಲ್ಲ, ಕಾರಣವೇನಿರಬಹುದು? ಅಮ್ಮ ಕೈಕಾದೇವಿ, ಕೈಕಾದೇವಿ ಯಾರು? ಓ ಮಂತರ ಬಂದೆಯಾ? ಬಾ, ಸುಖಾಗಮನವೇ, ಸೌಖ್ಯ ನಿಂದಿರುವಿಯಾ, ಕ್ಷೇಮವೇ ಮಂತರ? ನನ್ನ ಸೌಖ್ಯವು ಹಾಗಿರಲಿ, ನಿನ್ನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ನನ್ನ ಸುಖ ಸಂತೋಷಕ್ಕೇನು ಕಡಿಮೆ ಹೇಳು ಮಂತರ? ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳ ಮಂಥರ? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತದಂತಿರುವುದಲ್ಲ, ಕಾರಣವೇನು ಮಂಥರ? ನಿಜವಾಗಿಯೂ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು? ಏನು ನನಗೇನು ತಿಳಿಯದು? ನಾಳೆ ರಾಮನಿಗೆ ಪಟ್ಟ ಅಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಏನು ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಆಹಾ, ಬಹಳ ಸಂತೋಷ ಮಂಥರ, ಬಹಳ ಸಂತೋಷ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮ
ಅಲ್ಲವೇನೇಮಂತರ ರಾಮಗಿ ರಾಜವ ಪ್ರೇಮಗಿ ಕಾಂತಾನಿ ಎಂತಹ ಶುಭವಾರ್ತೆಯನ್ನು ತಂದಿರುವೆ? ಈ ದಿನ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಭಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ಏನು ಕೊಡುವೆ? ಈ ಕಂಠಿಹಾರವನ್ನೇ ಕೊಡುವೆನು. ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀಯು ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನು ತೋರುವ ಬಳ ಹಾಗೆ ಕಾಣುತ್ತದೆ. ಮುನ್ನದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುತ್ತಿನ ಮಡದಿಯಾದ ಈ ಕೈಕೆಗೆ ಮುಂದದಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಅಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೂ ಏನಮ್ಮ? ಮಂಥರ, ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ, ಉದರಗಳು ಬೇರೆ, ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರ ನನ್ನನ್ನು ಹೆತ್ತ ತಾಯಿಗಿಂತಲೂ ಅಧಿಕವಾಗಿ ಪ್ರೀತಿಸುತ್ತಿರುವನು. ಅಂದ ಮೇಲೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಏನು, ಸಾಕು, ಬಾಯಿ ಮುಚ್ಚು. ಅಮ್ಮ, ಆ ಸವದಿ ಮಗನಾದ ರಾಮನ ಪಟ್ಟಾಭಿಷೇಕವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನು ಏನೆಂದು ಹೇಳಲಿ? ಒಂದು ವೇಳೆ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿತ್ತು. ಯೋಚಿಸಿ ನೋಡು. ಮಂಥರ, ನಿನ್ನ ಮಾತುಗಳಲ್ಲಿ ಏನು ದುರಾಲೋಚನೆ ಇರುವಂತೆ ಕಾಡುತ್ತಿರುವುದು. ಸಾಕು, ಬಾಯಿ ಮುಚ್ಚು. ಅಯ್ಯೋ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು? ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲವಲ್ಲ ಮಂಥರ. ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದೇ ಇರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಹೇಗೆ ಬಂತು? ಯೋಚಿಸಿ ನೋಡು. ಹೌದು ಮಂಥರ, ಹೌದು. ನನ್ನ ಮಕ್ಕಳನ್ನು ತವರೂರಿಗೆ ಕಳುಹಿಸಿ ಇಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಇಷ್ಟು ಶೀಘ್ರವಾಗಿ ಮಾಡಬೇಕೆಂದರೆ ಇದರಲ್ಲಿ ಏನೋ ದುರಾಲೋಚನೆ ಇರಬಹುದು. ಹೌದಮ್ಮ. ಹಾಗಾದ್ರೆ ನಾನೀಗ ಏನು ಮಾಡಲಿ ಮಂಥರ? ಅಮ್ಮ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು ಎರಡು ವರಗಳನ್ನು ಕೊಟ್ಟಿದ್ದರಲ್ಲವೇ? ಹಾ, ಹೌದು ಮಂಥರ, ಹೌದು. ವರಗಳನ್ನೇನು ಕೊಟ್ಟಿದ್ದರು ನಿಜ, ಆದರೆ ಸಮಯ ಬಂದಾಗ ಕೇಳಿಕೊಯ್ದಲು ಹೇಳಿರುವರಲ್ಲ ಮಂಥರ. ಈ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ನೋಡು, ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಶಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಎರಡನೇ ವರಕ್ಕೆ? ಎರಡನೇ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮರುಗೃಹ ಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿದೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸುವೆ ಎಂದು ಹೇಳಿಕೊಡುತ್ತಿರುವೆಯಲ್ಲ, ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿದೆ? ಛೇ ಮೂರ್ಖಳೆ, ಹೋಗು, ಹೊರಟು ಹೋಗು, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲಮ್ಮ. ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ
ಭರತನು ಆತನಿಗೆ ಸೇವಕನಾಗಬೇಕು, ನೀನು ಕೌಶಲ್ಯಗೆ ದಾಸಿಯಾಗಬೇಕಾಗುವುದಮ್ಮ. ನೀನು ನನ್ನ ಮಗನಾದ ಭರತನು ರಾಮನಿಗೆ ದಾಸನಾಗಬೇಕೆ? ನಾನು ಆ ಕೌಶಲ್ಯಗೆ ದಾಸಿಯಾಗಬೇಕೆ? ದಾಸಿಯಾಗಬೇಕಾಗುವುದು. ನೀನಾಡುತ್ತಿರುವ ಮಾತುಗಳು ಸತ್ಯವೇ ಮಂತ್ರ? ಸತ್ಯ. ಆಗಲಿ, ನೀನಿಷ್ಟಂತೆ ಆಗಲಿ, ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂತರ? ಅವರಿಗೆ ಒಪ್ಪಿಸುವುದಲ್ಲ ನಮ್ಮ ನಿನ್ನ ಚಾತುರ್ಯ. ಅದು ಹೇಗೆ ಮಂತರ? ನೋಡು, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತೆರೆದೆ. ಮಹಿಳಾಂಬರಧಾರಿಣಿಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆನೆಯಿಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ಹೌದು ಮಂತರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ ಮಂತರ. ಹೌದು, ಮಹಾರಾಜರು ಇತ್ತ ಕಡೆಗೆ ಬರುವಂತಿದೆ, ಜಾಗೃತಿಯಾಗಿರಲಿ. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು, ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು ಮಂತರ, ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಕೈಕಾ, ಕೈಕಾ, ಕೈಕೆ ಅಂತಃಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹವಂತೆ ಭಾಸವಾಗುತ್ತಿರುವುದಲ್ಲ. ಇದೇನಿದು? ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಈ ದಿನ ಕಾಣುತ್ತಲೇ ಇಲ್ಲವಲ್ಲ. ಇದೇನಿದು? ಆಭರಣಗಳು ಚೆಲ್ಲಾಡಿವೆ. ಕೆದರಿದೆ ಕೇಶ. ಇವಳು ಧರಿಸಿರುವಳು ಮಾರಿಯ ವೇಷ. ಇದನ್ನೆಲ್ಲವನ್ನೂ ಪರಿಹರಿಸುವನು ಈಗ ಈ ದಶರಥ ನವನೀಶ. ಕೈಕಾ, ಕೈಕಾ, ಇದೇನು ಕೈಕಾ ಹೀಗೆ ನಿದ್ರಿಸುತ್ತಿರುವೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಮುಹೂರ್ತದಲ್ಲಿ ಆನಂದವಾಗಿರುವುದನ್ನು ಬಿಟ್ಟು ಈ ರೀತಿ ಮಲಗಿರುವೆಲ್ಲ ಕಾರಣವೇನು? ಕೈಕಾ, ನನ್ನಿಂದೇನಾದರೂ ಅಪಚಾರವಾಗಿರುವುದೇ ಕೈಕಾ? ಅಥವಾ ನಿನ್ನ ದಾಸ ದಾಸಿಯರಿಂದೇನಾದರೂ ವ್ಯತ್ಯಾಸವಾಗಿರುವುದೇ? ಹೇಳು ಕೈಕಾ, ಹೇಳು, ಮಾತನಾಡು. ಏಕೆ ಮಾತನಾಡುವುದಿಲ್ಲ? ಓಪ ಮಾಡ್ಪಳ್ಳೇ ಮಾನು ಮಾಡಿ ಕೋಪ ಮಾಡ್ಪಳ್ಳೇ ಮಾನು ಮಾಡಿ ಕೋಪ ಮಾಡ್ಪಳ್ಳೇ ದೇವಿ ಕೈಕಾ.
ಕಂಡೆ ಮಾನು ನೀ ಮಾಡಿ ಎಳ್ಳೆ ಕೋಪ ಮಾಡ್ಪಲ್ಲೆ ಮಾನು ನೀ ಮಾಡಿ ಎಳ್ಳೆ ಕೋಪ ಮಾಡ್ಪಳೆ ಧಲೀಗ ಪ್ರಾಂತ ನಾದನ ಕೈಕಾ ಬೀತಿಯುಧಲೀಗ ಪ್ರಾಂತ ನಾದನ ಕೋಪವೇಗೆ ನಿನಗೆ ಬೇಡ ಕೈಕಾ ಬೇಡ ಬೇಡ ಕೋಪವೇಗೆ ನಿನಗೆ ಶಾನ್ ಕೈಕಾ ಕೋಪವೇಗೆ ನಿನಗೆ ಕೋಪವೇಗೆ ನಿನಗೆ ಹೌದು ಕೈಕಾ ಬೇಡ ಕೋಪವೇಗೆ ಕೋಪವೇಗೆ ನಿನಗೆ ಕೋಪವೇಗೆ ನಿನಗೆ ಶಾಂತಳಾಗೋದೇವಿ ಕೋಪ ಮಾಡ್ಪಡ್ಡೆ ಮಾನು ನೀ ಮಾಡಿ ಎಳ್ಳೆ ಕೋಪ ಮಾಡ್ಪಡ್ಲೆ ಮಾನು ನೀ ಮಾಡಿ ಎಳ್ಳೆ ಕೋಪ ಮಾಡ್ಪಡ್ಲೆ ದೇವಿ ಅಂತಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಮಾತನಾಡುತ್ತಿರುವೆ? ನನಗೆ ನಿನ್ನ ಮೇಲಲ್ಲದೆ ನನ್ನ ಮಗ ಶ್ರೀರಾಮಚಂದ್ರನ ಮೇಲದೆ ಅಧಿಕವಾದ ಪ್ರೀತಿ ಇನ್ಯಾರ ಮೇಲಿರುವುದು? ಅಂದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಂತಾಯ್ತು. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನನಗೆ ನಾಲ್ಕು ಜನ ಮಕ್ಕಳು ಸಹ ನನಗೆ ಆತ್ಮೀಯರಾಗಿದ್ದಂತಲ್ಲವೇ? ಓಹೋ ಹೌದು ಹೌದು, ನನಗಷ್ಟೂ ತಿಳಿಯುವುದಿಲ್ಲವೇ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಕೃಷ್ಣಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನಪು ಮಾಡಿಕೊಂಡರೆ ನನಗಷ್ಟೂ ಅರಿವಾಗುವುದಿಲ್ಲವೇ? ಹಾಗೆನ್ನ ಬೇಡ ಕೈಕಾ. ಮತ್ತೇಗೋ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸುವ ಮುಹೂರ್ತವು ಬಹಳ ತ್ವರಿತವಾಗಿದ್ದರಿಂದ ಈ ಕಾರ್ಯವನ್ನು ನಾನು ಮಾಡಬೇಕಾಯಿತಷ್ಟೇ. ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಬಾ ಕೈಕಾ ಬಾ. ಇಂತಹ ಶುಭ ಸಂದರ್ಭದಲ್ಲಿ ನಿಮಗೆ ಏನು ಬೇಕಾದರೂ ಕೇಳಿಕೋ, ನಾನು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ಕೈಕಾ. ನಾನೇನೇ ಕೇಳಿದರೂ ಕೈಕಾ. ಹಾಗಾದ್ರೆ ಇಲ್ಲಿ ಬನ್ನಿ. ಹೇಳು ಕೈಕಾ. ಪ್ರಾಣೇಶ್ವರ ಕೈಕಾ ಖಂಡಿತವಾಗಿಯೂ ಸತ್ಯವಾಗಿಯೂ ಸುಳ್ಳಾಡಬಾರದು. ನೀ ಹೇಳಿದ್ರು ತಿಳಿಸಿಕೊಡ್ತೇನೆ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ ಎರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟಿದ್ದೇನೆ. ಯೋಚಿಸಿ ನೋಡಿ. ನೋಡುತ್ತಿದ್ದೇನೆ. ಹೌದು ಹೌದು, ಎರಡು ವರಗಳನ್ನು ಕೊಟ್ಟಿದ್ದೇನೆ ಕೈಕಾ.
ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಕೈಕಾ, ನಿನಗಾಗಿ, ನಿನಗೆ, ನನಗೆ ಆ ಎರಡು ವರಗಳಲ್ಲದೆ ನೀನೇನು ಬೇಕಾದರೂ ಕೇಳಿಕೋ. ನಿನ್ನಾಣೆ ನನ್ನಾಣೆಯು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ಕೈಕಾ. ನಿಮ್ಮಾಣೆ ನನ್ನಾಣೆ ಅದು, ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದ್ರೂ ಹೇಗೆ ಪ್ರಿಯ? ಏಕೆ ಕೈಕಾ, ನನ್ನಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ನಾನಿಟ್ಟಿರುವುದು ನಿಮಗೆ ಅತೀ ಪ್ರೇಮವಲ್ಲವೇ? ಅಂದರೆ ನಿಮಗೆ ನನ್ನ ಮೇಲೆಯೇ ಅತಿಯಾದ ಪ್ರೀತಿ? ಹೌದಲ್ಲವೇ? ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಇಲ್ಲವೇ? ನನಗೆ ನಿನ್ನ ಮೇಲೆ. ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ಇರುವುದು ಕೈಕಾ ಯಾರ ಮೇಲೋ? ಅಂದರೆ ರಾಮ ಮತ್ತು ನಿನ್ನ ಮೇಲೆ ಖಂಡಿತವಾಗಿ ಇರುವುದು ಕೈಕಾ. ನೋಡಿದಿರಾ, ಈಗಲೇ ಎರಡು ಮಾತುಗಳನ್ನು ಆಡುತ್ತಿರುವಿರಿ, ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿ ಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಏನು ಕೈಕಾ ಹೇಗೆ ಹೇಳುತ್ತಿರುವೆ? ನಾನು ನಿನ್ನ ಎರಡು ವರಗಳನ್ನು ನಡೆಸಿಕೊಡಲಾರನೆ, ಖಂಡಿತವಾಗಿ ನಡೆಸಿಕೊಡ್ತೀನಿ. ಅದೇನು ಹೇಳು ಕೈಕಾ? ಹಾಗಾದ್ರೆ ನಿಮ್ಮ ಪ್ರಿಯಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿ ಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀ ರಾಮಚಂದ್ರನ ಮೇಲೆ ನಿನಗೆ ಆಣೆಯು ಬೇಕೇ? ಬೇಡ ಕೈಕಾ, ಬೇಡ. ನಿನ್ನ ಆಸೆ ಏನಿದ್ದರೂ ಹೇಳು, ನಾನು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ಕೈಕಾ, ಖಂಡಿತವಾಗಿಯೂ ನಿನಗೆ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕಾ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು ಕೈಕಾ, ಈ ದಿನ ನಿನ್ನ ರೀತಿಯೇ ಬದಲಾಗಿರುವುದಲ್ಲ ಕೈಕಾ? ಹಾಗೆ ಆಗಲಿ, ನಾನು ಶ್ರೀರಾಮಚಂದ್ರ ಮೇಲೆ ಆಣೆಯಾಗಿಯೂ ನಿನ್ನ ವರಗಳನ್ನು ಖಂಡಿತವಾಗಿ ನಡೆಸಿಕೊಡ್ತೀನಿ. ಅದೇನು ಹೇಳು ಕೈಕಾ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಹೇಳಿಬಿಡು ಕೈಕಾ. ಪ್ರಾಣೇಶ್ವರ, ಕೈಕಾ, ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕವೇ? ಹಾಗಲಿ ಹಾಗಲಿ ಕೈಕಾ, ನಿನ್ನ ಎರಡನೇ ವರ ಯಾವುದು? ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷವನ್ನು ಧರಿಸಿಕೊಂಡು ನನ್ನ ಮುಂದೆ ಬಂದು ನಿಂತಿರುವ ಯಾವುದೋ ಒಂದು ಭೂತವೆಂದು ನನಗೆ ತೋರುತ್ತಿರುವುದು. ಪ್ರಾಣೇಶ್ವರ, ಅಹುದು ಶ್ರೀರಾಮಚಂದ್ರನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದ ನನ್ನ ಕೈಕೆಯು ಈ ದಿನ ನನ್ನ ರಾಮನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಗತಿಸುವ ಸೂರ್ಯ ಚಂದ್ರರೇ ತಮ್ಮ ದಿಕ್ಕುಗಳನ್ನು ಬದಲಿಸಿದಂತೆ ಸರಿ. ಕೈಕಾ ಕೈಕಾ ಕೈಕೆಯೇ ಕೈಕೆಯೇ ಅನುಮಾನವೇ? ಈಗಲೂ ನನಗೆ ಅನುಮಾನ. ಮತಿಗೆಟ್ಟು ಬುದ್ಧಿ ಭ್ರಮಣೆಯಿಂದ ಈ ರೀತಿ ಮಾತನಾಡುತ್ತಿರಬಹುದಾ? ಅಥವಾ ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡಬಹುದಾ? ಕೈಕಾ ಎಲ್ಲಿ ಬಾ ಬಾ, ಕೈಕಾ ಬಾ, ಇಲ್ಲಿ ನಿಂತುಕೋ. ಈಗ ನೀನು ಹೇಳು. ಪ್ರಾಣೇಶ್ವರ, ಯಾವ ಸ್ಥಳದಲ್ಲಿ ನಿಂತು ಹೇಳಿದರೂ ಒಂದೇ, ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಬರ ಸಿಡಿಲು ಬಡಿದಿಗೂದೋ
ಬಣದಿಯ ಮಾತಿಗೆ ಮರುಳಾಗಿ ಮಸಣ ಸೇರಿದಂತಾಯ್ತೆ. ಕೈಕಾ ಕೇಳಲಾರಣು, ಕೋಮಲ ಹೃದಯನಾದ ಶ್ರೀರಾಮಚಂದ್ರನಿಗೆ ಈ ವಿಷಯವು ತಿಳಿದರೆ ಆತನು ಎಷ್ಟು ನೊಂದುಕೊಳ್ಳುವನೋ ಏನೋ. ನೊಂದುಕೊಳ್ಳಲಿ ಕೈಕಾ. ಈ ಅಯೋಧ್ಯ ಜನರನ್ನು ಪರಿಪರಿಯಾಗಿ ಆಡಿಕೊಳ್ಳುವರು ಕೈಕಾ, ಆಡಿಕೊಳ್ಳುವರು. ಆಡಿಕೊಳ್ಳಲಿ. ಅಯ್ಯೋ, ರಾಮನೇನಾದರೂ ವನವಾಸಕ್ಕೆ ಹೋದರೆಂದರೆ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗುವು ಕೈಕಾ, ಉರುಳಿ ಹೋಗುವು. ಆಗ ನೀನು ವಿಧವೆಯಾಗುವೆ ಕೈಕಾ, ವಿಧವೆಯಾಗುವೆ. ಬೇಡ ಕೈಕಾ, ಬೇಡ. ನನ್ನ ಮುದ್ದು ಮಗ ರಾಮನ ವನವಾಸವನ್ನು ತಪ್ಪಿಸಿಬಿಡು ಕೈಕಾ, ತಪ್ಪಿಸಿ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ, ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕಾ, ನನ್ನ ಮುದ್ದು ಮಗ ಶ್ರೀರಾಮಚಂದ್ರನ ಮೇಲೆ ನಿನಗೆ ಇಷ್ಟೊಂದು ಹಠ ಚಲ ಏತಕ್ಕಾಗಿ? ಬೇಡ ಕೈಕಾ, ಬೇಡ. ಬಿಡು ನೀ ಓ
ಹಳ್ಳಿ
ರಾಮನಳು ಬೇಡ ಬೇಡ ಕೈಕ ಬೇಡ ನಿನ್ನಿಷ್ಟದಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದನು ಕೈಕ ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಡ ಕೈಕ ಕಳಿಸಬೇಡ ಸಾಧ್ಯವಿಲ್ಲ ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು ಒಂದು ವೇಳೆ ರಾಮನ ಇಲ್ಲೇ ಇರುವುದಾದರೆ ಪ್ರಜೆಗಳೆಲ್ಲರೂ ರಾಮನನ್ನೇ ಅನುವರ್ತಿಸುವರು ಭರತನ ಮಾತನ್ನು ಯಾರು ಕೇಳುವುದಿಲ್ಲ ಆದ್ದರಿಂದಲೇ ರಾಮನನ್ನು ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರಬೇಕು ಕೈಕ ಕೈಕಾ ಬೇಡ ಕೈಕಾ ಹಿಡಿದ ಹಠವನ್ನೇ ಸಾಧಿಸಿ ನೀನು ಪ್ರಚಂಡ ಮಾರಿಯಾಗಬೇಡ ಇದು ಇದು ಕೈಕಾ ನಾನು ತೊಟ್ಟಿರುವ ರತ್ನ ಕಿರೀಟವನ್ನು ನಿನ್ನ ಪಾದಾರವಿಂಡದಲ್ಲಿಟ್ಟು ಬೇಡಿಕೊಳ್ಳುವೆನು ಕೈಕಾ ರಾಮನ ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ ತಪ್ಪಿಸು ಸಾಧ್ಯವಿಲ್ಲ ಕೈಕಾ ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ಕೈಕಾ ಏನಾದವು ಏನಾದವೆ ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿಯೇ ಮಾಯವಾಗಿ ಹೋಗಿ ಕುಲಘಾತಕಿ ನನ್ನದು ಕಪಟ ನಾಟಕವೇ ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು ನೀನು ನಾರಿಯಲ್ಲ ಈ ಸೂರ್ಯವಂಶವನ್ನೇ ನಂಬಲು ಬಂದ ಮಾರಿ ಪ್ರಾಣೇಶ್ವರ ಹೌದು ಮಹಾರಾಜರಿಗೆ ಜಯವಾಗಲಿ ಶ್ರೀರಾಮಚಂದ್ರನ ಪಷ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು ಮಹಾಪ್ರಭು ಸುಮಂತ್ರ ಮಹಾರಾಜರು ಅದೇ ಆಲೋಚನೆಯಲ್ಲಿ ಇರುವರು ನೀನು ಹೋಗಿ ಶ್ರೀರಾಮಚಂದ್ರನ್ ಬಹುಬೇಗನೆ ಇಲ್ಲಿಗೆ ಬರಮಾಡು ಜಾಗೃತಿಯಾಗಿ ಬೇಡ ಕೈಕಾ ಬೇಡ ಶ್ರೀರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ ಕೈಕಾ ರಾಮನು ಇಲ್ಲಿಗೆ ಬರಲೇಬೇಕು ನಾನು ಕೈ ಮುಗಿದು ಬೇಡಿಕೊಳ್ಳುವೆನು ಅವನಿಗೆ ವಿಚಾರವು ತಿಳಿಯಲೇಬೇಕು ಅಯ್ಯೋ ದೂರ ತಲೆಗೆ ರಾಕ್ಷಸಿ ನನ್ನ ಅವಯವಗಳು ನಿಶ್ಚಯಿಡಿತಗೊಂಡು ನನ್ನ ಅಸ್ತವು ಶಸ್ತ್ರದ ಕಡೆ ನುಗ್ಗುತ್ತಿರುವುದು ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಾಂತಿ ಮಾಡಿಕೊಳ್ಳುವೆನು ಜನಕ ಜನಕ ಕುಮಾರ ಕುಮಾರ ಸಮಾಧಾನರಾಗಿ ಜನಕ ಕುಮಾರ ಅಮ್ಮ ಇದೇನು ಈ ದಿನ ಜನಕನ ರೀತಿಯೇ ಬೇರೆಯಾಗಿರಲು ಕಾರಣವೇನು ತಾಯಿ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು ಅಸಂಭವ ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇ ನಮ್ಮ ಅಮ್ಮ ನಮ್ಮ ತಂದೆಯವರು ನಿಮ್ಮ ಯಾವ ಅಭೀಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ವ್ಯಥಪಡುತ್ತಿರುವರು ಹೇಳು ತಾಯಿ ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ ಓಹೋ ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು ಈಗ ಮಗನ ಪರೀಕ್ಷೆಯು ನಿನಗೇಕೆ ಬೇಕು ಆ ವಿಚಾರವು ಬಿಡು ಅಮ್ಮ ನನ್ನ ಮೇಲೆ ನೀವು ಎಂದೂ ಈ ರೀತಿಯಾಗಿ ಅನುಮಾನಪಟ್ಟವರಲ್ಲ ಹೇಳು ತಾಯಿ ನಿನ್ನ ಮನದ ಅಭೀಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ ಹೇಳು ತಾಯಿ ಹಾಗಾದ್ರೆ ಕೇಳು ಹಿಂದೆ ದೇವಾಸುರು ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ ಒಂದನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು ಅಮ್ಮ
ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ಜನಕನು ಇಷ್ಟೊಂದು ವ್ಯಥೆಪಡಬೇಕೆ? ಭರತನಾರು ನಾನ್ಯಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನು ಈ ನೆಲವನ್ನ? ಈ ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನ ನಮ್ಮ ಹಿಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲ ಬಯ ತಾಯಿ. ಆಗಲಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ ಎರಡನೇ ವರ ಯಾವುದು ತಾಯಿ? ಎರಡನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಪಾರಮಂ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಪಾರಮಂ, ದರಿಪುದಂ ದಾಂಟಿಸಿದ ಮಾತೆ ನೀನು, ಅಮ್ಮ ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು, ಅಮ್ಮ ಅಮ್ಮ. ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು, ಅಮ್ಮ ಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ನಗಿತ್ತ ಮಾತೆ ನೀನು, ಅಮ್ಮ ಅಮ್ಮ. ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಎನ್ನುಂಟೆ ಪೂತೆ, ವನವಾಸ ಕೊಪ್ಪಿದೇವಿ ನೀತೆ ಎಚ್ಚರಿಸು ಪಿತನನ್ನು ನಮಿಸಿಕೋವೆನು ಮಾತೆ, ಅಮ್ಮ ಅಮ್ಮ. ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ.
ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಆಸಕ್ತನಿಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರವನ್ನು ಮಾಡಿದೆ ತಾಯಿ. ಆಗಲಿ, ನಿನ್ನಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾಭಾರವು ನಿಮ್ಮದೇ ಆಗಿರುವುದು ತಾಯಿ. ಈ ವಿಚಾರವನ್ನು ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಆಹಾ, ಜಾಗ್ರತೆಯಾಗಿ ಹೊರಡು.